ನಮಸ್ಕಾರ ಸ್ನೇಹಿತರೆ, ವಾಸ್ತುಶಾಸ್ತ್ರದಲ್ಲಿ ನವಿಲುಗರಿಗೆ ತುಂಬಾನೇ ಮಹತ್ವ ಇದೆ. ವಾಸ್ತುಶಾಸ್ತ್ರದ ಅನುಸಾರವಾಗಿ ನವಿಲುಗರಿ ಮನೆಯಲ್ಲಿರೋದು ಅತ್ಯಂತ ಶುಭ ಆಗಿರುತ್ತದೆ. ಇದು ಯಾವ ಸ್ಥಾನದಲ್ಲಿ ಇರುತ್ತದೆಯೋ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಯನ್ನು ಇದು ನಾಶ ಮಾಡುತ್ತದೆ. ಶಾಸ್ತ್ರಗಳಲ್ಲಿ ನವಿಲುಗರಿಯನ್ನು ಸುಖ ಸಮೃದ್ಧಿಯ ಪ್ರತೀಕ ಅಂತ ತಿಳಿಸಿದ್ದಾರೆ. ಇದು ಅತ್ಯಂತ ಚಮತ್ಕಾರಿಕ ಆಗಿರುವುದರ ಜೊತೆಗೆ ಮನೆಯ ವಾಸ್ತು ದೋಷಗಳನ್ನು ಸಹ ಕಡಿಮೆ ಮಾಡುವುದರಲ್ಲಿ ಸಹಾಯಕ ಆಗಿದೆ. ಆದರೆ ವಾಸ್ತುಶಾಸ್ತ್ರದಲ್ಲಿ ನವಿಲುಗರಿಯನ್ನು ಮನೆಯಲ್ಲಿ ಇಡೋದಕ್ಕೆ ಕೆಲವು ನಿಯಮಗಳನ್ನು ಹೇಳಿದ್ದಾರೆ. ನವಿಲುಗರಿಯನ್ನು ಮನೆಯಲ್ಲಿ ಇಡುವಂತ ಸಮಯದಲ್ಲಿ ಈ ನಿಯಮಗಳನ್ನು ಖಂಡಿತವಾಗಿ ಪಾಲಿಸಬೇಕು. ಆಗ ಮಾತ್ರ ಇದರ ಸಕಾರಾತ್ಮಕ ಪ್ರಭಾವ ನೋಡಲು ಸಿಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ನವಿಲುಗರಿಯನ್ನು ಇಡಲು ಸರಿಯಾದ ದಿಕ್ಕು ಮತ್ತು ಸರಿಯಾದ ಸ್ಥಾನದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಒಂದೊಳ್ಳೆ ನೀವು ಮನೆಯಲ್ಲಿ ನವಿಲುಗರಿಯನ್ನು ಅದರ ನಿಶ್ಚಿತ ಸ್ಥಾನ ಸರಿಯಾದ ದಿಕ್ಕಿನಲ್ಲಿಟ್ಟರೆ ಇದು ಮನೆಯ ಒಳಗಡೆ ಇರುವಂಥ ನಕಾರಾತ್ಮಕ ಶಕ್ತಿಯನ್ನು ನಾಶಗೊಳಿಸುತ್ತದೆ. ನವಿಲುಗರಿಯನ್ನು ಮನೆಯಲ್ಲಿಡೋದ್ರಿಂದ ಹಲವಾರು ಲಾಭಗಳು ಸಿಗುತ್ತವೆ. ಆದರೆ ಧನ ಸಂಪತ್ತಿನ ಆಕರ್ಷಣೆಗಾಗಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಒಂದೊಳ್ಳೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ, ಹೆಚ್ಚಾಗಿ ಹಣ ಖರ್ಚಾಗುತ್ತಾ ಹೋಗ್ತಾ ಇದ್ದರೆ, ಮನೆಗೆ ಹಣ ಬರ್ತಾ ಇಲ್ಲ ಅಂದರೆ, ನೀವು ಸಹ ಖಂಡಿತವಾಗಿ ನಿಮ್ಮ ಮನೆಗೆ ನವಿಲುಗರಿಯನ್ನು ತೆಗೆದುಕೊಂಡು ಬನ್ನಿರಿ. ಇದನ್ನು ಸರಿಯಾದ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿರಿ. ಖಂಡಿತವಾಗಿ ಇದು ನಿಮ್ಮ ಧನ ಸಂಪತ್ತಿನಲ್ಲಿ ವೃದ್ಧಿ ಮಾಡುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಎಷ್ಟು ನವಿಲುಗರಿಗಳನ್ನು ಇಡಬೇಕು ಇದರ ರಹಸ್ಯವನ್ನು ಸಹ ಹೇಳಿದ್ದಾರೆ. ಹಾಗಾದರೆ ಬನ್ನಿ, ನವಿಲುಗರಿಗೆ ಸಂಬಂಧಿಸಿದಂಥ ವಾಸ್ತು ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನವಿಲುಗರಿಯ ಧಾರ್ಮಿಕ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ನವಿಲುಗರಿಗೆ ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಇವುಗಳ ಬಗ್ಗೆ ವಿಸ್ತಾರವಾಗಿಯೇ ತಿಳಿಯೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಎಲ್ಲರೂ ಬರೆಯಿರಿ. ಈ ಮೂಲಕ ಅವರ ಆಶೀರ್ವಾದ ನಿಮಗೆಲ್ಲ ಸಿಗಲಿ. ಹಾಗೆ ಕೃಷ್ಣನಿಗಾಗಿ ಒಂದು ಲೈಕನ್ನು ನೀಡಿರಿ. ಸ್ನೇಹಿತರೆ, ನಮ್ಮ ಪ್ರಾಚೀನ ಪುರಾಣಗಳಲ್ಲಿ ನವಿಲುಗರಿಯನ್ನು ಒಂದು ಚಮತ್ಕಾರಿಕ ಯಂತ್ರ ಅಂತ ತಿಳಿಸಿದ್ದಾರೆ. ಇದರ ಪ್ರಯೋಗವನ್ನು ಹಲವಾರು ಪ್ರಕಾರದ ತಾಂತ್ರಿಕ ಕ್ರಿಯೆಗಳಲ್ಲೂ ಸಹ ಮಾಡಲಾಗುತ್ತದೆ. ತಂತ್ರ ಸಾಧನೆಗಳಲ್ಲಿ ಇದರ ಪ್ರಯೋಗವನ್ನು ಮಾಡಿ ಸಂಮೋಹನ, ಶತ್ರುನಾಶ, ಜೊತೆಗೆ ಕೆಟ್ಟ ಶಕ್ತಿಗಳನ್ನು ನಾಶ ಮಾಡಲಾಗುತ್ತಿತ್ತು. ಇದಲ್ಲದೆ ಜ್ಯೋತಿಷ್ಯ ವಿದ್ಯೆಯಲ್ಲೂ ಸಹ ನವಿಲುಗರಿಯ ಬಳಕೆ ಮಾಡ್ತಾರೆ. ಜ್ಯೋತಿಷ್ಶಾಸ್ತ್ರದಲ್ಲಿ ನವಿಲುಗರಿಗೆ ಸಂಬಂಧಿಸಿದಂಥ ಉಪಾಯಗಳನ್ನು ಸಹ ತಿಳಿಸಿದ್ದಾರೆ. ಆಯುರ್ವೇದ ಮತ್ತು ಇತ್ಯಾದಿ ಗ್ರಂಥಗಳಲ್ಲಿ ಭಿನ್ನ ಪ್ರಕಾರದ ರೋಗಗಳನ್ನು ನಷ್ಟ ಮಾಡಲು ಸಹ ನವಿಲುಗರಿ ಸಹಾಯಕ ಆಗಿದೆ. ನವಿಲುಗರಿ ಕೆಟ್ಟ ಶಕ್ತಿಗಳನ್ನು ಮನೆಯಿಂದ ದೂರವಂತೂ ಇಡುತ್ತದೆ. ಜೊತೆಗೆ ಹಾವು, ಚೇಳಿನಂಥ ವಿಷಸರ್ಪಗಳು, ಜೀವಜಂತುಗಳು ಸಹ ನವಿಲುಗರಿಗೆ ಹೆದರಿ ಮನೆಯ ಒಳಗಡೆ ಸಹ ಪ್ರವೇಶ ಮಾಡೋದಿಲ್ಲ. ಹಾಗಾಗಿ ವನದಲ್ಲಿ ವಾಸ ಮಾಡುತ್ತಿರುವಂಥ ಜನರು ಇದನ್ನು ತಮ್ಮ ಮನೆಯಲ್ಲಿ ಇಡ್ತಾ ಇದ್ರು. ಪುರಾಣಗಳಲ್ಲಿ ನವಿಲಿಗೆ ಸಂಬಂಧಿಸಿದಂಥ ಹಲವಾರು ಕಥೆಗಳನ್ನು ಬರೆದಿದ್ದಾರೆ. ಪಕ್ಷಿಶಾಸ್ತ್ರದಲ್ಲಿ ನವಿಲಿಗೆ ಸಂಬಂಧಿಸಿದಂಥ ಒಂದು ಕತೆ ಕೂಡ ಸಿಗುತ್ತದೆ. ಪ್ರಾಚೀನ ಯುಗದಲ್ಲಿ ಸಂಧ್ಯಾ ಹೆಸರಿನ ಒಬ್ಬ ರಾಕ್ಷಸ ಇರುತ್ತಿದ್ದ. ಈತ ತುಂಬ ಶಕ್ತಿಶಾಲಿ ಮತ್ತು ದೊಡ್ಡ ತಪಸ್ವಿಯಾಗಿದ್ದ. ಗುರು ಶುಕ್ರಾಚಾರ್ಯರಿಂದ ವಿದ್ಯೆಯನ್ನು ಪಡೆದುಕೊಂಡು ಸಂಧ್ಯಾ ಹೆಸರಿನ ಅಸುರನು ದೇವತೆಗಳನ್ನು ತನ್ನ ಶತ್ರು ಅಂತ ತಿಳಿದಿದ್ದ. ಈತ ಬ್ರಹ್ಮದೇವ ಮತ್ತು ಭಗವಂತನಾದ ವಿಷ್ಣುವಿನಿಂದ ವರವನ್ನು ಪಡೆದಿದ್ದ. ಇದರಿಂದ ತುಂಬ ಶಕ್ತಿಶಾಲಿಯಾದನು. ಇದಾದ ನಂತರ ಆತ ನೇರವಾಗಿ ಸ್ವರ್ಗವನ್ನು ಆಕ್ರಮಿಸಿದ. ಹಲವಾರು ದೇವತೆಗಳನ್ನು ಬಂಧಿಸಿದನು. ಆದರೆ ಅಸುರನನ್ನು ಸೋಲಿಸಲು ದೇವತೆಗಳು ಒಂದು ಯೋಜನೆಯನ್ನು ಮಾಡ್ತಾರೆ. ಇದಕ್ಕಾಗಿ ಅವರು ನವಿಲಿನ ಸಹಾಯವನ್ನು ಪಡೆದರು. ಎಲ್ಲ ದೇವತೆಗಳು ಮತ್ತು ನವಗ್ರಹ ನವಿಲುಗರಿಯಲ್ಲಿ ಸೇರಿಕೊಂಡರು. ಇದರಿಂದ ನವಿಲು ತುಂಬಾನೇ ಶಕ್ತಿಶಾಲಿಯಾಯಿತು. ನಂತರ ದೊಡ್ಡದಾಗಿರುವ ಆಕಾರವನ್ನು ತಾಳಿ ಆ ನವಿಲು ಸಂಧ್ಯಾ ಹೆಸರಿನ ರಾಕ್ಷಸನ ಮೇಲೆ ಆಕ್ರಮಣ ಮಾಡಿತು. ಈ ಯುದ್ಧದಲ್ಲಿ ಸಂಧ್ಯಾ ಹೆಸರಿನ ರಾಕ್ಷಸನ ವಧೆ ಆಯಿತು. ದೇವತೆಗಳಿಗೆ ಮರಳಿ ತಮ್ಮ ಸ್ಥಾನ ಸಿಕ್ಕಿತು. ಎಲ್ಲ ದೇವತೆಗಳು ನವಿಲಿಗೆ ಹೊಗಳುತ್ತಾರೆ. ಅದಕ್ಕೂ ಸಹ ಪೂಜನೀಯ ಆಗುವಂಥ ವರವನ್ನ ಕೊಟ್ಟರು. ಆಗಿನಿಂದಲೇ ನವಿಲನ್ನು ಅತ್ಯಂತ ಪವಿತ್ರ ಅಂತ ತಿಳಿಯಲಾಗಿದೆ. ಯಾವ ಸ್ಥಾನದಲ್ಲಿ ನವಿಲುಗರಿ ಇರುತ್ತದೆಯೋ ಅಲ್ಲಿ ನವಗ್ರಹಗಳ ಅಶುಭ ಪ್ರಭಾವ ಬೀಳೋದಿಲ್ಲ. ಸ್ನೇಹಿತರೆ, ಕೇವಲ ಋಷಿಮುನಿಗಳು ಮತ್ತು ದೇವತೆಗಳಷ್ಟೇ ಅಲ್ಲ, ಬದಲಿಗೆ ಭಗವಂತ ಶ್ರೀಕೃಷ್ಣರು ಕೂಡ ನವಿಲನ್ನು ಹೊಗಳುತ್ತಾರೆ, ನವಿಲುಗರಿಯ ಬಗ್ಗೆ ಹೇಳ್ತಾರೆ.
ಶ್ರೀಕೃಷ್ಣರು ನವಿಲುಗರಿಯ ಶ್ರೇಷ್ಠತೆಯ ಬಗ್ಗೆ ವರ್ಣಿಸಿದ್ದಾರೆ. ಇವರು ನವಿಲುಗರಿಯನ್ನು ತಮ್ಮ ಮುಕುಟದಲ್ಲಿ ಧರಿಸಿಕೊಂಡು ನವಿಲು ಶ್ರೇಷ್ಠ ಆಗಿರುವುದಕ್ಕೆ ಪ್ರಮಾಣವನ್ನು ಕೂಡ ಕೊಟ್ಟಿದ್ದಾರೆ. ನವಿಲುಗರಿ ಇಲ್ಲದೆ ಭಗವಂತನಾದ ಶ್ರೀಕೃಷ್ಣರು ಎಲ್ಲಿಗೂ ಸಹ ಹೋಗೋದಿಲ್ಲ. ಶ್ರೀಕೃಷ್ಣರು ಹೇಳ್ತಾರೆ, ನವಿಲು ಶಾಂತಿ ಮತ್ತು ಪ್ರೀತಿಯ ಪ್ರತೀಕ ಆಗಿದೆ, ನವಿಲು ಸುಖ ಸಮೃದ್ಧಿಯ ಪ್ರತೀಕವೂ ಆಗಿದೆ. ನವಿಲುಗರಿ ಮನುಷ್ಯನನ್ನು ಎಲ್ಲ ಪ್ರಕಾರದ ನಕಾರಾತ್ಮಕ ಶಕ್ತಿಗಳಿಂದ ಕಾಪಾಡುತ್ತದೆ. ಸ್ನೇಹಿತರೆ, ನವಿಲನ್ನು ವಿವಿಧ ಪ್ರಕಾರದ ದೇವಾನುದೇವತೆಗಳ ರೂಪದಲ್ಲಿ ಪುರಾಣಗಳಲ್ಲಿ ತೋರಿಸುತ್ತಾರೆ. ತಾಯಿ ಲಕ್ಷ್ಮೀದೇವಿ, ದೇವಿ ಸರಸ್ವತಿ, ಭಗವಂತನಾದ ಶ್ರೀ ಗಣೇಶ, ಭಗವಂತನಾದ ಕಾರ್ತಿಕ ದೇವರ ಜೊತೆಗೆ ಹಲವಾರು ದೇವಾನುದೇವತೆಗಳನ್ನು ನವಿಲಿನೊಂದಿಗೆ ಹೋಲಿಸಿದ್ದಾರೆ. ತಾಯಿ ಲಕ್ಷ್ಮೀದೇವಿ ಧನ ಸಂಪತ್ತು ಸಿರಿ ಸಂಪತ್ತನ್ನು ಕೊಡುವಂಥ ದೇವಿಯಾಗಿದ್ದಾರೆ. ತಾಯಿ ಲಕ್ಷ್ಮೀದೇವಿಗೆ ನವಿಲುಗರಿ ಅತಿ ಪ್ರಿಯ ಆಗಿದೆ. ತಾಯಿ ಲಕ್ಷ್ಮೀದೇವಿಯ ಬಳಿ ನವಿಲುಗರಿಯನ್ನು ಇಡೋದ್ರಿಂದ ತಾಯಿ ಒಲಿಯುತ್ತಾರೆ. ತಾಯಿ ಸರಸ್ವತಿ ದೇವಿಯ ವಾಹನ ನವಿಲು ಆಗಿದೆ. ಹಾಗಾಗಿ ಖಂಡಿತವಾಗಿ ವಿದ್ಯಾರ್ಥಿಗಳು ತಮ್ಮ ಬಳಿ ನವಿಲುಗರಿಯನ್ನು ಇಟ್ಟುಕೊಳ್ಳಬೇಕು. ಒಂದು ವೇಳೆ ನೀವು ಮನೆಯಲ್ಲಿ ಕೊಳಲಕ್ಕೆ ನವಿಲುಗರಿಯನ್ನು ಜೋಡಿಸಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಇದರಿಂದ ಕುಟುಂಬದಲ್ಲಿ ಸುಖ ಶಾಂತಿಯ ವಾತಾವರಣ ನಿರ್ಮಾಣ ಆಗುತ್ತದೆ. ಸ್ನೇಹಿತರೆ, ನಮ್ಮ ಮನೆ ಒಂದು ದೇವಾಲಯದ ರೀತಿ ಇರುತ್ತದೆ. ಇದರಲ್ಲಿರುವಂಥ ಜನರು ಪ್ರತಿದಿನ ಜಗಳ ಆಡಲು ಶುರು ಮಾಡಿದ್ರೆ ಇದು ದೇವಸ್ಥಾನಕ್ಕಿಂತ ಯುದ್ಧದ ವಾತಾವರಣದ ರೀತಿ ಕಾಣುತ್ತದೆ. ಮನೆಯಲ್ಲಿ ಕ್ಲೇಶ ಜಗಳ ಆಗಲು ಹಲವಾರು ಕಾರಣಗಳು ಇರುತ್ತವೆ. ಆದರೆ ಎಲ್ಲಕ್ಕಿಂತ ದೊಡ್ಡದಾಗಿರುವ ಕಾರಣ ಮನೆಯ ಒಳಗಡೆ ನಕಾರಾತ್ಮಕ ಶಕ್ತಿಗಳ ಪ್ರವೇಶ. ಮನೆಗಳಲ್ಲಿ ಈ ನಕಾರಾತ್ಮಕ ಶಕ್ತಿಗಳು ಎಲ್ಲಿಂದ ಪ್ರವೇಶ ಮಾಡುತ್ತವೆ ಮತ್ತು ಈ ನಕಾರಾತ್ಮಕ ಶಕ್ತಿಗಳನ್ನು ದೂರ ಓಡಿಸಲು ಯಾವ ಉಪಾಯಗಳನ್ನು ಮಾಡಬೇಕು, ವಾಸ್ತುಶಾಸ್ತ್ರದ ಅನುಸಾರವಾಗಿ ಪ್ರತಿಯೊಂದು ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಹರಡಿಸುವಂಥ ವಸ್ತುಗಳು ಇರುತ್ತವೆ. ಈ ವಸ್ತುಗಳಲ್ಲದೆ ಜನ ತಮ್ಮ ಮನೆಯನ್ನು ನಡೆಸೋದಿಲ್ಲ. ಈ ವಸ್ತುಗಳನ್ನು ನಾವು ಮನೆಯಿಂದ ಆಚೆ ತೆಗೆದುಹಾಕಲು ಸಾಧ್ಯವಾಗೋದಿಲ್ಲ. ಆದರೆ ಖಂಡಿತವಾಗಿ ಆ ನಕಾರಾತ್ಮಕ ಶಕ್ತಿಗಳಿಂದ ಮನೆಯಿಂದ ಆಚೆ ಓಡಿಸಬಹುದು. ಇದಕ್ಕಾಗಿ ನಾವು ನವಿಲುಗರಿಯನ್ನು ಪ್ರಯೋಗ ಮಾಡಬೇಕು. ನೀವು 3 ನವಿಲುಗರಿಗಳನ್ನು ತೆಗೆದುಕೊಳ್ಳಿರಿ. ಇವುಗಳನ್ನು ನಿಮ್ಮ ಮುಖ್ಯ ದ್ವಾರದ ಬಳಿ ಗಾಳಿಯಲ್ಲಿ ಜೋರಾಗಿ ತಿರುಗಾಡಿಸಿರಿ. ಇದರಿಂದ ನಿಮ್ಮ ಮನೆಯ ಒಳಗಡೆ ಇರುವಂಥ ನಕಾರಾತ್ಮಕ ಶಕ್ತಿ ಮನೆಯ ಮುಖ್ಯದ್ವಾರದ ಆಚೆ ಓಡಿ ಹೋಗುತ್ತದೆ. ಒಂದು ವೇಳೆ ಪ್ರತಿದಿನ ನೀವು ಈ ರೀತಿ ಮಾಡ್ತಾ ಹೋದರೆ ನಿಮ್ಮ ಮನೆಯ ಒಳಗಡಿನ ಸಂಪೂರ್ಣ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ದೂರ ಆಗುತ್ತಾ ಹೋಗುತ್ತದೆ. ನಂತರ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ವಾತಾವರಣ ನಿರ್ಮಾಣ ಆಗುತ್ತದೆ. ಇದೇ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡು ಮನೆಯಲ್ಲಿನ ಯಾವ 3 ಸ್ಥಾನಗಳಲ್ಲಿ ನವಿಲುಗರಿಯನ್ನು ನೀವು ಇಡಬೇಕನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಒಂದು ವೇಳೆ ಈ ಸ್ಥಾನಗಳಲ್ಲಿ ನೀವೇನಾದರೂ ನವಿಲುಗರಿಗಳನ್ನು ಇಟ್ಟರೆ ನಿಮ್ಮ ಮನೆಗಳಲ್ಲೂ ಸಹ ಎಲ್ಲಕ್ಕಿಂತ ಹೆಚ್ಚಿನ ಸಕಾರಾತ್ಮಕ ಶಕ್ತಿ ವಾಸ ಮಾಡುತ್ತದೆ. ಎಲ್ಲಕ್ಕಿಂತ ಮೊದಲನೆಯ ವಿಷಯ, ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು. ಒಂದು ವೇಳೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಕುಟುಂಬದಲ್ಲಿರುವಂಥ ಜನರ ಉದ್ಧಾರದಲ್ಲಿ ಸಮಸ್ಯೆಗಳಾಗ್ತಾ ಇದ್ದರೆ ನೀವು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಗಣಪತಿಯ ಪ್ರತಿಮೆಯನ್ನು ಇಡಿ. ಆ ಪ್ರತಿಮೆಯ ಎರಡೂ ಬದಿಯಲ್ಲಿ 2 ನವಿಲುಗರಿಗಳನ್ನು ಖಂಡಿತವಾಗಿ ಇಡಿ. ಇದರಿಂದ ನಿಮ್ಮ ಮನೆಯ ಒಳಗಡೆ ಯಾವುದೇ ಪ್ರಕಾರದ ನಕಾರಾತ್ಮಕ ಶಕ್ತಿಗಳಿಗೆ ಪ್ರವೇಶ ಮಾಡಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ನಿಮ್ಮ ಮುಖ್ಯದ್ವಾರವು ವಾಸ್ತುಶಾಸ್ತ್ರದ ನಿಯಮಗಳಿಗೆ ವಿರುದ್ಧವಾಗಿದ್ದರೆ ಮುಖ್ಯದ್ವಾರದ ಮೇಲೆ ನೀವು 3 ನವಿಲುಗರಿಗಳನ್ನು ಖಂಡಿತವಾಗಿ ಇಡಿ. ಇದರಿಂದ ವಾಸ್ತುದೋಷ ಸಮಾಪ್ತಿಯಾಗುತ್ತದೆ. ಎರಡನೆಯ ಮಾತು, ಗ್ರಹಗಳ ದುಷ್ಪ್ರಭಾವದಿಂದ ಉಳಿದುಕೊಳ್ಳಲು. ಒಂದು ವೇಳೆ ಮನೆಯ ಸದಸ್ಯರ ಮೇಲೆ ಗ್ರಹಗಳ ದುಷ್ಪ್ರಭಾವ ಇದ್ದರೆ ಅಥವಾ ಗ್ರಹಗಳ ಸ್ಥಿತಿ ಖರಾಬಾಗಿ ನಡೀತಾ ಇದ್ದರೆ ನವಿಲುಗರಿಯನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಗಂಗಾಜಲ ಅಥವಾ ಶುದ್ಧ ನೀರನ್ನು ಹಾಕಿರಿ. ನಂತರ ಇದನ್ನು ಯಾವ ರೀತಿಯ ಸ್ಥಾನದಲ್ಲಿ ಇಡಬೇಕಂದರೆ ಯಾರಿಗೂ ಸಹ ಇದು ಕಾಣದಂತೆ ಇರಬೇಕು. ಇದರಿಂದ ಗ್ರಹ ಶಾಂತಿಯಾಗುವುದಕ್ಕೆ ಸಹಾಯ ಸಿಗುತ್ತದೆ. ಮೂರನೆಯ ಮಾತು, ಕೆಟ್ಟ ದೃಷ್ಟಿಗಳಿಂದ ಉಳಿದುಕೊಳ್ಳಲು. ಒಂದು ವೇಳೆ ಮನೆಯಲ್ಲಿ ಯಾವುದಾದರೂ ಸದಸ್ಯರಿಗೆ ಅಥವಾ ಚಿಕ್ಕ ಬಾಲಕರಿಗೆ ಕೆಟ್ಟ ದೃಷ್ಟಿ ಅಂಟಿಕೊಂಡಿದ್ದರೆ ಅಥವಾ ಅವರ ಮೇಲೆ ಯಾವುದಾದರೂ ವ್ಯಕ್ತಿಗಳ ಕೆಟ್ಟ ಪ್ರಭಾವ ಬಿದ್ದಿದ್ದರೆ ಮಲಗುವಂಥ ಸಮಯದಲ್ಲಿ ಆ ವ್ಯಕ್ತಿಯ ತಲೆದಿಂಬಿನ ಕೆಳಗಡೆ ನವಿಲುಗರಿಯನ್ನು ಇಡಿ. ಮಾರನೇ ದಿನ ಇದನ್ನು ಯಾವುದಾದರೂ ಹರಿಯುತ್ತಿರುವಂಥ ನೀರಿನಲ್ಲಾಗಲಿ ಅಥವಾ ಬಾವಿಯಲ್ಲಿ ಎಸೆದು ಬಿಡಿ. ಇದರಿಂದ ಕೆಟ್ಟ ದೃಷ್ಟಿ ಇಳಿದೋಗುತ್ತದೆ. ನಾಲ್ಕನೆಯ ಮಾತು, ಅಭ್ಯಾಸ ಮಾಡೋದರಲ್ಲಿ ಮನಸ್ಸಾಗೋದಿಲ್ಲ. ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಮನಸ್ಸಾಗ್ತಾ ಇಲ್ಲ ಅಂದರೆ ಅವರ ನೆನಪಿನ ಶಕ್ತಿ ದುರ್ಬಲ ಇದ್ದರೆ, ಅಭ್ಯಾಸ ಮಾಡುವಾಗ ಪದೇ ಪದೇ ನಿದ್ರೆ ಬರ್ತಾ ಇದ್ದರೆ ವಿದ್ಯಾರ್ಥಿಗಳು ತಾಯಿ ಸರಸ್ವತಿ ದೇವಿಯ ಮುಂದೆ ನವಿಲುಗರಿಯನ್ನು ಇಟ್ಟು
ಮಾರನೇ ದಿನ ಆ ನವಿಲುಗರಿಯನ್ನು ತಮ್ಮ ಪುಸ್ತಕಗಳಲ್ಲಿ ಇಟ್ಟುಕೊಳ್ಳಬೇಕು. ಇದರಿಂದ ವಿದ್ಯಾರ್ಥಿಯಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ, ತಾಯಿ ಸರಸ್ವತಿ ದೇವಿಯ ಕೃಪೆ ಕೂಡ ಇರುತ್ತದೆ. ಐದನೆಯ ಉಪಾಯ, ದುಷ್ಟ ಶತ್ರುಗಳಿಂದ ಮುಕ್ತಿ ಪಡೆಯಲು. ಒಂದು ವೇಳೆ ಬೇಕಂತ ಶತ್ರುಗಳೇನಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ಪದೇ ಪದೇ ನಿಮಗೆ ನಷ್ಟ ಮಾಡಲು ಪ್ರಯತ್ನ ಮಾಡ್ತಾ ಇದ್ದರೆ, ಮಂಗಳವಾರ ಆಂಜನೇಯ ಸ್ವಾಮಿಯ ಹಣೆಯ ಮೇಲಿನ ಸಿಂಧೂರವನ್ನು ತೆಗೆದುಕೊಂಡು ನವಿಲುಗರಿಯ ಮೇಲೆ ಹಚ್ಚಿರಿ. ಮುಂಜಾನೆ ಸ್ನಾನ ಮಾಡದೆಯೇ ಇದನ್ನು ಹರಿಯುತ್ತಿರುವಂಥ ನೀರಿನಲ್ಲಿ ಅಥವಾ ಬಾವಿಯಲ್ಲಿ ಹಾಕಿರಿ. ಇಲ್ಲಿ ಶತ್ರುಗಳಿಂದ ಮುಕ್ತಿ ಸಿಗುತ್ತದೆ. ಆರನೆಯ ಮಾತು, ಮನಸ್ಸಿಚ್ಛೆಯ ಫಲ ಪಡೆದುಕೊಳ್ಳಲು. ಒಂದು ವೇಳೆ ಮನಸ್ಸಿನ ಯಾವುದಾದ್ರೂ ಆಸೆ ಈಡೇರಿಲ್ಲ ಅಂದರೆ, ತುಂಬ ದಿನಗಳಿಂದ ಪ್ರಯತ್ನ ಮಾಡಿದರೂ ಮನಸ್ಸಿಚ್ಛೆಯ ಫಲ ಸಿಗ್ತಾ ಇಲ್ಲ ಅಂದರೆ, ಕಾರ್ಯಗಳಲ್ಲಿ ಪದೇ ಪದೇ ನಿಲುವು ಕಾಣ್ತಾ ಇದ್ದರೆ, ನೀವು ರಾಧಾಕೃಷ್ಣರ ದೇವಾಲಯಕ್ಕೆ ಹೋಗಿ ಭಗವಂತನಾದ ಶ್ರೀಕೃಷ್ಣರಿಗೆ ನವಿಲುಗರಿಯನ್ನು ಅರ್ಪಿಸಿರಿ. ಅಥವಾ ಮನೆಯಲ್ಲಿಯೇ ಶ್ರೀಕೃಷ್ಣನ ಮೂರ್ತಿಗೆ ನವಿಲುಗರಿಯನ್ನು ಅಂಟಿಸಿರಿ. ನಿಮ್ಮ ಮನಸ್ಸಿಚ್ಛೆಗಳನ್ನು ಅವರ ಮುಂದೆ ಹೇಳಿರಿ. ಏಳನೆಯ ಮಾತು, ಗಂಡ ಹೆಂಡತಿಯ ಮಧ್ಯೆ ಜಗಳ ಅಥವಾ ಮನಸ್ತಾಪ ಇದ್ದಾಗ, ಒಂದು ವೇಳೆ ಮನೆಯ ಒಳಗಡೆ ಕ್ಲೇಶ ಇದ್ದರೆ ಗಂಡ ಹೆಂಡತಿಯ ಮಧ್ಯೆ ಪದೇ ಪದೇ ಜಗಳಗಳು ಆಗುತ್ತವೆ, ಇಬ್ಬರ ನಡುವೆ ಪ್ರೀತಿ ಕಡಿಮೆ ಆಗ್ತಾ ಇದ್ದರೆ, ಇವರ ಬೆಡ್ರೂಮ್ನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ನವಿಲುಗರಿಯನ್ನು ಇಡಬೇಕು. ಇದರಿಂದ ಇಬ್ಬರ ಮಧ್ಯದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಎಂಟನೆಯ ಉಪಾಯ, ಧನ ಸಂಪತ್ತಿನಲ್ಲಿ ವೃದ್ಧಿಗಾಗಿ. ಒಂದು ವೇಳೆ ಹಣದ ಕೊರತೆ ಇದ್ದರೆ, ಅಚಾನಕವಾಗಿ ಹಣ ಖರ್ಚಾಗಿ ಹೋಗ್ತಾ ಇದ್ದರೆ, ಮನೆಯಲ್ಲಿ ಖಂಡಿತವಾಗಿ ಬೀರುವನ್ನು ರೆಡಿ ಮಾಡಿಕೊಳ್ಳಿ. ಈ ಬೀರು ಅಥವಾ ತಿಜೋರಿಯನ್ನು ಇಡುವಾಗ ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಇದನ್ನು ಪಶ್ಚಿಮದ ಗೋಡೆಗೆ ಅಂಟಿಸಿ ಇಡಬೇಕು. ಇದರ ಮುಖ ಪೂರ್ವ ದಿಕ್ಕಿನತ್ತ ಇರಬೇಕು. ಇದರಿಂದ ದೇವರಾಜರ ಕೃಪಾದೃಷ್ಟಿ ಇರುತ್ತದೆ. ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ಪೂಜೆಯಲ್ಲಿ ನವಿಲುಗರಿಯನ್ನು ಇಟ್ಟು ಆ ಬೀರುವಿನಲ್ಲಿ ಇಟ್ಟು ಬಿಡಿ. ಇಲ್ಲಿ ಸುಖ ಸಮೃದ್ಧಿಯೂ ಬರುತ್ತದೆ ಮತ್ತು ಹಣದ ಕೊರತೆ ನಿಮಗೆ ಕಾಡೋದಿಲ್ಲ. ಒಂದು ವೇಳೆ ಹಣದ ಸಮಸ್ಯೆ ಬರ್ತಾ ಇದ್ದರೆ, ಮನೆಯ ಆಗ್ನೇಯ ಕೋಣದಲ್ಲಿ ಅಂದರೆ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಸೊಂಟಕ್ಕಿಂತ ಮೇಲ್ಭಾಗದಲ್ಲಿ ಇದೇ ಎತ್ತರದಲ್ಲಿ ಎರಡು ನವಿಲುಗರಿಗಳನ್ನು ಶುಕ್ಲ ಪಕ್ಷದಲ್ಲಿ ಅಂಟಿಸಿರಿ. ಬೇಗನೆ ಧನಪ್ರಾಪ್ತಿಯ ಅವಕಾಶಗಳು ಸಿಗುತ್ತವೆ. ಒಂಬತ್ತನೆಯ ಉಪಾಯ, ಒಂದು ಯಾವುದಾದ್ರೂ ಶುಭ ದಿನ ನವಿಲುಗರಿಯನ್ನು ತೆಗೆದುಕೊಂಡು ಮನೆಯ ಯಾವ ಒಂದು ದಿಕ್ಕಿನಲ್ಲಿ ಇಡಬೇಕಂದರೆ, ಅಲ್ಲಿ ಆಚೆಯಿಂದ ಬರುವಂಥ ಹೋಗುವಂಥ ಜನರ ದೃಷ್ಟಿ ಹೆಚ್ಚಾಗಿ ಬೀಳ್ತಾ ಇರಬೇಕು. ಸಾಮಾನ್ಯವಾಗಿ ನವಿಲುಗರಿಯು ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುತ್ತದೆ. ಹಾಗಾಗಿ ಇಂಥ ಸ್ಥಾನದಲ್ಲಿ ನೀವು ಇಡಬೇಕು. ಅಲ್ಲಿ ಎಲ್ಲರಿಗೂ ಇದು ಕಾಣುವಂತೆ ಇರಬೇಕು. ನವಿಲುಗರಿಯ ಈ ಉಪಾಯ ಕೇವಲ ನಿಮಗಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರ ಜೀವನದಲ್ಲೂ ಸಹ ಸುಖ ಶಾಂತಿ ನೆಮ್ಮದಿಯನ್ನು ತರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಭಕ್ತಿಯಿಂದ ಜೈ ಶ್ರೀಕೃಷ್ಣ ಜೈ ಮಹಾಲಕ್ಷ್ಮಿ ಅಂತ ಖಂಡಿತವಾಗಿ ಬರೆಯಿರಿ. ಧನ್ಯವಾದಗಳು.